ಮತಪಟ್ಟಿಯಿಂದ ಮತದಾರರನ್ನ ಅಕ್ರಮವಾಗಿ ತೆಗೆಯೋದಕ್ಕೆ ಯತ್ನ ಮಾಡಲಾಗಿದೆ ಅಂತ ಹೇಳಿ ಕಾಂಗ್ರೆಸ್ನ ಮುಖಂಡರಿಂದ ಆನೇಕಲ್ ಪುರಸಭೆಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಆನೇಕಲ್ ಪಟ್ಟಣದ ವಾರ್ಡ್ ನಂಬರ್ 14 ರಲ್ಲಿ ಇದ್ದಂತ ಮತದಾರರನ್ನ ತೆಗೆಯೋದಕ್ಕೆ ಯತ್ನವನ್ನ ಮಾಡಲಾಗ್ತಾ ಇದೆ. ಮುಸ್ಲಿಂ ಮತದಾರರನ್ನ ಉದ್ದೇಶಪೂರ್ವಕವಾಗಿ ತೆಗೆಯಲಾಗ್ತಾ ಇದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಮತದಾರರನ್ನ ತೆಗೆಯೋದಕ್ಕೆ ಬಿಜೆಪಿ ಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆರೋಪವನ್ನ ಮಾಡಿರುವಂತಹದ್ದು. ಆನೇಕಲ್ ಪುರಸಭೆಯ 3 ವಾರ್ಡ್ಗಳಲ್ಲಿ ಉಪಚುನಾವಣೆ ನಡೆಯತಾ ಇರುವಂತ ಹಿನ್ನೆಲೆಯಲ್ಲಿ ಜೂನ್ 19 ರಂದು ನಡೆಯಲಿರುವಂತ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಮತದಾರರನ್ನ ಮತಪಟ್ಟಿಯಿಂದ ತೆಗೆಯೋದಕ್ಕೆ ಬಿಜೆಪಿ ಮುಖಂಡರು ಶತಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ ಅಂತ ಹೇಳಿ ಪುರಸಭೆಯ ಅಧ್ಯಕ್ಷ ಪದ್ಮನಾಭ ಅವರಿಂದ ಗಂಭೀರವಾಗಿ ಆರೋಪವನ್ನ ಮಾಡಲಾಗಿದೆ. ಕೆಲಕಾಲ ಆನೇಕಲ್ ಪುರಸಭೆಯಲ್ಲಿ ಗೊಂದಲದ ವಾತಾವರಣ ಸಹ ಸೃಷ್ಟಿಯಾಗಿತ್ತು. ಹೈಕೋರ್ಟ್ ನಿಂದ ಮತದಾನದ ಪಟ್ಟಿಯನ್ನ ಪರಿಷ್ಕರಣೆನ ಮಾಡದಂತೆ ಆದೇಶವಿದೆ. ಆದರೂ ಸಹ ಕಾನೂನು ಬಾಹಿರವಾಗಿ ಮತದಾರರ ಪಟ್ಟಿಯಿಂದ ತೆಗೆಯೋದಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ. ಆನೇಕಲ್ ಪುರಸಭೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮುಖಂಡರ ನಡುವೆ ಮಾತಿನ ಚಕಮಕಿ ಸಹ ಸ್ವಲ್ಪ ಸಮಯದ ಕಾಲ ನಡೆದಿರುವಂತಹದ್ದು. ಸ್ಥಳಕ್ಕೆ ಆನೇಕಲ್ ಪೊಲೀಸರು ಭೇಟಿಯನ್ನ ನೀಡಿ ಜೊತೆಗೆ ಅಲ್ಲಿನ ಪ್ರಕ್ಷುಬ್ಧ ವಾತಾವರಣವನ್ನ ಶಾಂತಗೊಳಿಸಿರುವಂತಹದ್ದು. ಈಗಾಗಲೇ ನಮ್ಮ ಏನು ನಮ್ಮ 3 ಜನ ಸದಸ್ಯರಿದ್ದರು ಅವರು ಅನರ್ಹರು ಆಗಬೇಕಂದ್ರೆ ಇದರಿಂದ ಸರ್ಕಾರದ ಪೂರ್ತಿ ಪಿತೂರಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇನ್ನೂ ನಮ್ಮಲ್ಲಿ ಸೆಕೆಂಡ್ ಬೆಂಚಲ್ಲಿ ಹೈಕೋರ್ಟ್ ಕಾಪಿ ಬಂದಿಲ್ಲ. ಆ ಕಾಪಿ ಬಂದಮೇಲೆ ನಾವೆಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕ್ತೀವಿ ಅಂತ ಒಂದು ಇದರಲ್ಲಿ ಅವರೇನು ಮಾಡಿದ್ದಾರೆ, ಆ ಕಾಪಿನೇ ನಮಗೆ ಕೋರ್ಟಿಂದ ಕೊಡೋಕ್ಕೆ ಮುಂಚೆನೇ ಈಗಾಗಲೇ ಎಲೆಕ್ಷನ್ ಅನೌನ್ಸ್ ಮಾಡಿದ್ದಾರೆ. ಮಾಡಲಿ, ಈಗ ಏನೋ ಅದರಲ್ಲಿ ಏನಾಗುತ್ತೋ, ನಾವು ಎಲೆಕ್ಷನ್ ಮಾಡೋಕೆ ರೆಡಿ ಇರ್ತೀವಿ. ನಾವೇನು ಕುತ್ಕೊಂಡು ಕೈ ಕಟ್ಕೊಂಡು ಏನು ಕುತ್ಕೊಳ್ಳಲ್ಲ, ಎಲ್ಲ ರೆಡಿ ಇರ್ತೀವಿ, ಮಾಡೋಣ ಎಲೆಕ್ಷನ್. ಈಗಾಗಲೇ ಮಾಡಿರೋದೇ ಈ ಸರ್ಕಾರ ಮೋಸ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಇಲ್ಲಿರೋಂಥ ಅಂಗನವಾಡಿ ಟೀಚರ್ಸು ಮತ್ತು ಇವ್ರನ್ನೆಲ್ಲ ಬಳಸ್ಕೊಂಡು ಈಗೇನು ಮಾಡ್ತಾ ಇದ್ರೆ, ಇದರಲ್ಲಿ ಒಂದು 100ರಿಂದ 150 ಜನ ಬರೀ ಮುಸ್ಲಿಂ. ಯಾಕೆ ಮುಸ್ಲಿಂ ಅವರು ಅಂದರೆ ಅಷ್ಟೊಂದು ಭಯನ ಅವ್ರಿಗೆ? ಬರೀ ಮುಸ್ಲಿಂ ಜನಾಂಗನ ಇದರಲ್ಲಿ 150 ಜನನ ಅವರೆಲ್ಲ ನೋಡಿ ಇಲ್ಲ ಇದ್ದಾರೆ. ಹುಡುಗ ಇದ್ದಾನೆ ಇವನು ಅದೇ ವಾರ್ಡಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇರ್ತಾನೆ, ಎಲ್ಲ ಇರ್ತಾನೆ. ಅವನ್ನ ತೆಗಿಬೇಕು ಅಂತ ಲಿಸ್ಟ್ ಕೊಡ್ತಾರೆ. ವಾರ್ಡ್ ನಂಬರ್ 14ನೇ ವಾರ್ಡ್ ಅಂದ್ರೆ ನಾನು ಹೇಳೋದು, ಚುನಾವಣೆ ತರ ಮಾಡಿ ಗೆಲ್ಲಬೇಕು. ಯಾರಾದರೂ ಆಗ್ಬೋದು, ಬಿಜೆಪಿ ಗೆಲ್ಬೋದು, ಕಾಂಗ್ರೆಸ್ ಗೆಲ್ಬೋದು, ಅದು ಜನ ತೀರ್ಮಾನ ಮಾಡ್ತಾರೆ. ನನ್ನೊಬ್ಬನಿಂದ ಅಥವಾ ಇನ್ನೊಬ್ಬರಿಂದ ಯಾರು ಇದು ತೀರ್ಮಾನ ಆಗಲ್ಲ, ಸಾರ್ವಜನಿಕರು ತೀರ್ಮಾನ ಮಾಡ್ತಾರೆ. ಈ ಚುನಾವಣೆ ಯಾರೇ ಗೆದ್ರು ಯಾರೇ ಸೋತರು ಏನು ಇದರಿಂದ ಏನೋ ಆಗ್ಬಿಡೋ ಅಂಥದ್ದು ಏನೂ ಇಲ್ಲ. ಈಗ ನಾವೆಲ್ಲ ಕಾಂಗ್ರೆಸ್ ಈಗಾಗಲೇ ಪುರುಷದಲ್ಲಿ ಭದ್ರವಾಗಿದ್ದೀವಿ.